ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ಗೋಧಿ ಹಿಟ್ಟಿನ ದೋಸೆ ಮಾಡೋದನ್ನ ಹೇಳ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಗೋಧಿ ದೋಸೆಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ಕ್ವಿಕ್ ಆಗಿ ನೋಡ್ಕೊಂಬರೋಣ. ಗೋಧಿ ಹಿಟ್ಟು 1 ಬೌಲ್, ಉಪ್ಪು ರುಚಿಗೆ ತಕ್ಕಷ್ಟು, ಅಡುಗೆ ಸೋಡಾ 2 ಚಿಟಿಗೆ, ಎಣ್ಣೆ, ನೀರು, ಸಕ್ಕರೆ 1 ಟೇಬಲ್ ಸ್ಪೂನ್. ಮಾಡುವ ವಿಧಾನ ನೋಡೋಣ ಫ್ರೆಂಡ್ಸ್. 1 ಬೌಲ್ಗೆ ಗೋಧಿ ಹಿಟ್ಟು, ಉಪ್ಪು, ಅಡುಗೆ ಸೋಡಾ, ಸಕ್ಕರೆ, ನೀರು ಹಾಕಿ ದೋಸೆ ಹಿಟ್ಟಿನ ಹಾಗೆ ಕಲಸ್ಕೊಳ್ಳೋಣ. ಇದನ್ನು 1/2 ಗಂಟೆ ನೆನೆಲಿಕ್ಕೆ ಬಿಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಟೈಮ್ ಇಲ್ಲ ಅಂತಂದರೆ ಆಗಲೇ ಮಾಡ್ಕೋಬೋದು. ಕಾದಿರೋ ಹಂಚ ಮೇಲೆ ಎಣ್ಣೆ ಹಾಕ್ತಿದ್ದೇನೆ. ದೋಸೆ ಇಟ್ಟಾಕೊಳ್ಳೋಣ ಫ್ರೆಂಡ್ಸ್. ಈ ದೋಸೆ ಇನ್ಸ್ಟೆಂಟ್ ಆಗಿ ರೆಡಿ ಮಾಡ್ಬೋದು. ಚಟ್ನಿ, ಆಲೂ ಕರಿ, ಯಾವ್ದು ಜೊತೆ ಬೇಕಾದ್ರೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು 1 ಟೈಮ್ ಟ್ರೈ ಮಾಡಿ ನೀವು ಇಷ್ಟಪಡ್ತೀರಾ. ನಾನು ಮಾಡಿರೋ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಗ್ರೀಟಿಂಗ್.